ಕಳೆದ ಮೂರ್ನಾಲ್ಕು ತಿಂಗಳುಗಳಿಂದ ನೋವಿನ ಮೇಲೆ ನೋವು ಅನುಭವಿಸುತ್ತಿರುವಂತಹ ಮೇಘನಾ ರಾಜ್ ಅವರಿಗೆ ಆ ನೋವು ಕಡಿಮೆಯಾಗುವ ಯಾವುದೇ ಲಕ್ಷಣಗಳು ಕೂಡ ಗೋಚರಿಸುತ್ತಿಲ್ಲ ಸರ್ಜೆ ಇನ್ನಿಲ್ಲವಾಗಿ ಮೂರು ತಿಂಗಳಾಗುತ್ತಾ ಬಂತು ಇದೀಗ ಅವರ ನೆನಪಿನಿಂದ ಆಚೆ ಬರುವ ಪ್ರಯತ್ನ ಪಡುತ್ತಿರುವ ಕುಟುಂಬಕ್ಕೆ ಇಂದ್ರಜಿತ್ ಲಂಕೇಶ್ ಅವರ ಆರೋಪ ಮತ್ತೊಂದು ಶಾಕ್ನಂತೆ ಬಂದಿರಗಿತು ಈ ಆರೋಪದಿಂದ ಎಂಟು ತಿಂಗಳ ತುಂಬ ಗರ್ಭಿಣಿಯಾಗಿರುವಂತಹ ಮೇಘನಾ ರಾಜ್ ಅವರಿಗೆ ಸಿಕ್ಕಾ ಬಟ್ಟೆ ದೊಡ್ಡ ಆಘಾತವಾಗಿದ್ದು ಮಾನಸಿಕವಾಗಿ ಸಿಕ್ಕಾಬಟ್ಟೆ ನೊಂದಿರುವ ಮೇಘನ ರಾಜ್ ಅವರು ಇದೀಗ ಆಸ್ಪತ್ರೆ ಸೇರಬೇಕಾಗಿ ಬಂದಿದೆ ಹೌದು ಇಂದು ಬೆಳಿಗ್ಗೆ ದಿಢೀರನೆ ಮೇಘನರಾಜ್ ಆಸ್ಪತ್ರೆಗೆ ಹೋಗಿದ್ದಾರೆ ಅಯ್ಯೋ ಪಾಪ ಮೇಘನರಾಜ್ ಅವರಿಗೆ ಏನಾಯ್ತು ಏನಿದು ಸುದ್ದಿ ಅಂದ್ರ ಏನಿದು ಅಂತ ಗೊತ್ತಾದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ ಹಾಗಾದ್ರೆ ಏನಿದು ನೋಡೋಣ ಬನ್ನಿ ನೋಡುವ ಮುನ್ನ ಮೇಘನರಾಜ್ ಅವರಿಗೆ ಇಡೀ ಕರ್ನಾಟಕದ ಬೆಂಬಲ ಇದೆ ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಹೌದು ನಿನ್ನೆ ತಾನೇ ಇಂದ್ರಜಿತ್ ಅವರ ಆರೋಪದಿಂದ ನನಗೆ ತುಂಬಾ ಬೇಸರವಾಗಿದೆ ಅಂತ ನಟಿ ಮೇಘನರಾಜ್ ಅವರು ಫಿಲ್ಮ್ ಚೇಂಬರ್ ಗೆ ದೂರು ಕೊಟ್ಟಿದ್ದರು ಇಂದ್ರಜಿತ್ ಅವರು ಬಹಿರಂಗವಾಗಿ ಕ್ಷಮಾ ಯಾಚಿಸಬೇಕು ಅಂತ ಗೆ ಪತ್ರ ಬರೆದು ಮೇಘನ ರಾಜ್ ಅವರು ಆಗ್ರಹಿಸಿದ್ದರು ನನ್ನ ಪತಿ ತೀರಿಕೊಂಡು ಇನ್ನು ಮೂರು ತಿಂಗಳು ಕೂಡ ಕಳೆದಿಲ್ಲ ಆಗಲೇ ಪತಿ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಏರಲಾಗ್ತಿದೆ ಇಂದ್ರಜಿತ್ ಅವರ ಹೇಳಿಕೆಯಿಂದ ನೋವಾಗಿದೆ ಗರ್ಭವತಿ ಆಗಿರುವ ನಾನು ಮಾನಸಿಕವಾಗಿ ಕುಗ್ಗಿದ್ದೇನೆ ಇಂತ ಬೆಳವಣಿಗೆಯಿಂದ ಬೇಸರವಾಗಿದೆ ಅಂತ ತಮ್ಮ ನೋವನ್ನು ಪತ್ರದ ಮೂಲಕ ಫಿಲ್ಮ್ ಚೇಂಬರ್ ಗೆ ಮೇಘನ ಅವರು ಬರೆದುಕೊಂಡಿದ್ದರು ಇದಾದ ನಂತರ ಮೇಘನಾ ಅವರ ಕಣ್ಣೀರಿಗೆ ಕರಗಿದ ಇಂದ್ರಜಿತ್ ಅವರು ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ಬಿಡಿ ಮೇಘನಾ ಅವರ ಕುಟುಂಬಕ್ಕೆ ನೋವಾಗಿದ್ದರೆ ನಾನು ಕ್ಷಮೆ ಕೇಳುತ್ತೇನೆ ಚೂರು ಅವರ ಹೆಸರನ್ನು ತೆಗೆದುಕೊಳ್ಳಬಾರದಿತ್ತು ಅಂತ ಪತ್ರಿಕಾಗೋಷ್ಠಿ ನಡೆಸಿ ಕ್ಷಮೆ ಕೇಳಿದರು ಮೇಘನಾ ಅವರು ಹೇಳಿದಂತೆ ಇಂದ್ರಜಿತ್ ಅವರು ಕ್ಷಮೆ ಕೇಳಿದರೂ ಕೂಡ ಕಳೆದ ಒಂದು ವಾರದಿಂದ ಇದೇ ವಿಚಾರವಾಗಿ ತುಂಬಾ ನೊಂದಿರುವ ಮೇಘನಾ ಸರಿಯಾಗಿ ಊಟ ನಿದ್ದೆ ಕೂಡ ಮಾಡಿಲ್ಲ ಹೀಗಾಗಿ ಮೊದಲೇ ಗರ್ಭಿಣಿಯಾಗಿರುವ ಮೇಘನಾ ರಾಜ ಅವರು ಇದೇ ವಿಚಾರವಾಗಿ ತುಂಬಾ ಯೋಚಿಸಿದ್ದರಿಂದ ತುಂಬಾ ಆಯಾಸಗೊಂಡಿದ್ದರು ಅಲ್ಲದೆ ಡೆಲಿವರಿ ಡೇಟ್ ಬೇರೆ ಹತ್ತಿರ ಬಂದಿರುವುದರಿಂದ ಇಂದು ಬೆಳಿಗ್ಗೆ ದಿಢೀರನೆ ಆಸ್ಪತ್ರೆಗೆ ಹೋಗಿದ್ದಾರೆ ಈ ವಿಚಾರವಾಗಿ ಡಾಕ್ಟರ್ ಗಳು ಮೇಘನಾ ಅವರಿಗೆ ಬೈದಿದ್ದು ನೀವು ಏನೇ ಮಾಡಿದರೂ ಅದು ಮಗುವಿನ ಮೇಲೆ ತೀರಾ ಗಂಭೀರವಾದ ಪ್ರಭಾವ ಬೀರುತ್ತದೆ ಮಗು ಆರಾಮಾಗಿರಬೇಕು ಅಂತ ಅಂತಂದ್ರೆ ನೀವು ನಗು ನಗುತ್ತಾ ಇರಬೇಕು ದಯವಿಟ್ಟು ಎಲ್ಲ ಯೋಚನೆಗಳನ್ನು ಬಿಟ್ಟು ಆರಾಮಾಗಿರಿ ಅಂತ ಬುದ್ಧಿವಾದ ಹೇಳಿದ್ದಾರೆ ತನ್ನ ಗಂಡನ ಮೇಲೆ ಅಂತ ಗಂಭೀರವಾದ ಆಪಾದನೆ ಬಂದಾಗ ಯಾವ ಹೆಂಡತಿ ತಾನೇ ಸುಮ್ಮನಿರೋಕೆ ಆಗತ್ತೆ ಅಲ್ವಾ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ